ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ ಕಾರು ತಯಾರಕ ಕಂಪನಿಗಳು ಬಹುತೇಕ ಕಾರುಗಳು ಒಂದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ಕಂಡು ಬಂದಲ್ಲಿ ಸಮಸ್ಯೆ ಕಂಡು ಬಂದ ಎಲ್ಲ ಕಾರುಗಳನ್ನು ರೀಕಾಲ್ ಮಾಡಿ ಅವುಗಳನ್ನು ಸರಿಪಡಿಸುತ್ತವೆ ಇದೇ ರೀತಿ ವೋಲ್ವೋ ಕಂಪನಿಯು ಸಹ ವಿಶ್ವದಾದ್ಯಂತ 2006ರಿಂದ 2019ರ ನಡುವೆ ಉತ್ಪಾದನೆಯಾದ ತನ್ನ ಸುಮಾರು 22 ಲಕ್ಷ ಕಾರುಗಳನ್ನು ರೀಕಾಲ್ ಮಾಡಿದೆ ಮುಂಭಾಗದ ಪ್ರಯಾಣಿಕರ ಸೀಟ್ ಬೆಲ್ಟ್ಗಳಲ್ಲಿ ಜೋಡಿಸಲಾದ ಸ್ಟೀಲ್ ಕೇಬಲ್ಗಳಲ್ಲಿ ಸಮಸ್ಯೆ ಕಂಡು ಬಂದ ಹಿನ್ನೆಲೆಯಲ್ಲಿ ವೋಲ್ವೋ ಕಂಪನಿಯು ಈ ಕಾರುಗಳನ್ನು ರೀಕಾಲ್ ಮಾಡುತ್ತಿದೆ ಇದು ವೋಲ್ವೋ ಕಂಪನಿಯು ಮಾಡುತ್ತಿರುವ ಅತಿ ದೊಡ್ಡ ರೀಕಾಲ್ ಎಂದು ಹೇಳಲಾಗಿದೆ ರೀಕಾಲ್ ಮಾಡುತ್ತಿರುವ ಕಾರುಗಳಲ್ಲಿ V60 V70 ಹಾಗೂ XC60 ಕಾರುಗಳು ಸೇರಿವೆ S60 S60L S60CC V60CC XC70 S80 ಹಾಗೂ S80L ಮಾದರಿಗಳು ಸಹ ಇದೇ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಗಳಿವೆ ಆದರೆ ಸೀಟ್ ಬೆಲ್ಟ್ ಸಮಸ್ಯೆಗೆ ಸಂಬಂಧಿಸಿದಂತೆ ಇದುವರೆಗೂ ಯಾವುದೇ ಅಪಘಾತಗಳು ಸಂಭವಿಸಿಲ್ಲ ಎಂಬುದು ಸಮಾಧಾನದ ಸಂಗತಿಯಾಗಿದೆ ವೋಲ್ವೋ ಕಂಪನಿಯು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತದೆ ಎಂಬುದು ಬಹುಜನರ ಅಭಿಪ್ರಾಯ ವೋಲ್ವೋ ಕಂಪನಿಯು ಈ ಖ್ಯಾತಿಯನ್ನು ಉಳಿಸಿಕೊಳ್ಳಲು ಮುಂದಾಗಿದೆ ಗ್ರಾಹಕರು ಡೀಲರ್ಗಳನ್ನು ಸಂಪರ್ಕಿಸಿ ತಮ್ಮ ಕಾರುಗಳನ್ನು ಯಾವುದೇ ಶುಲ್ಕ ನೀಡದೆ ಸರಿಪಡಿಸಿಕೊಳ್ಳುವಂತೆ ವೋಲ್ವೋ ಕಂಪನಿಯು ಮನವಿ ಮಾಡಿಕೊಂಡಿದೆ ಮುಂಭಾಗದ ಸೀಟುಗಳಲ್ಲಿರುವ ಸ್ಟೀಲ್ ಕೇಬಲ್ಗಳಲ್ಲಿ ಕೆಲವೊಮ್ಮೆ ಹಾನಿ ಸಂಭವಿಸುವ ಸಾಧ್ಯತೆಗಳಿರುತ್ತವೆ ಇದರಿಂದ ಕೇಬಲ್ಗೆ ಹಾನಿಯುಂಟಾಗಿ ಸೀಟ್ ಬೆಲ್ಟ್ ನಿಗ್ರಹ ಕಾರ್ಯವು ಕಡಿಮೆಯಾಗುತ್ತದೆ ಭಾರತದಲ್ಲಿ ಕೇವಲ 333 ಕಾರುಗಳಿಗೆ ಮಾತ್ರ ತೊಂದರೆಯುಂಟಾಗಿದೆ ಕಾರುಗಳ ರೀಕಾಲ್ಗೆ ಯಾವುದೇ ಕಾಲಮಿತಿಯನ್ನು ವಿಧಿಸಿಲ್ಲ ಇದರಿಂದಾಗಿ ವೋಲ್ವೋ ಗ್ರಾಹಕರು ಯಾವಾಗ ಬೇಕಾದರೂ ತಮ್ಮ ಕಾರುಗಳನ್ನು ಡೀಲರ್ಗಳ ಬಳಿ ಪರೀಕ್ಷಿಸಿಕೊಳ್ಳಬಹುದು ಮುಂದಿನ ದಿನಗಳಲ್ಲಿ ಬಿಡುಗಡೆಯಾಗಲಿರುವ ಕಂಪನಿಯ ಕಾರುಗಳು ಈ ವೇಗದ ಮಿತಿಯನ್ನು ಸ್ಟ್ಯಾಂಡರ್ಡ್ ಆಗಿ ಹೊಂದಿರಲಿವೆ ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ